ಗೆಳೆಯರೆ ಟೋಟಲ್ ಕನ್ನಡದ ಇನ್ನಷ್ಟು ಸ್ವಾರಸ್ಯಕರ ವಿಡಿಯೋಗಳನ್ನು ನೋಡಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಪಡೆಯಿರಿ ಅರವಿಂದ್ ಸ್ಟುಡಿಯೋ ಅಂತ ಒಂದು ಫೇಮಸ್ ಸ್ಟುಡಿಯೋ ಅಲ್ಲಿ ಜಯಶ್ರೀ ಅರವಿಂದ್ ಮತ್ತು ಅರವಿಂದ್ ದಂಪತಿಗಳು ಅವರು ಆಲ್ರೆಡಿ ಆವಾಗಲೇ ತುಂಬ ಫೇಮಸ್ ತುಂಬ ಗಾಯಕರು ಈಚೆ ಬಂದದೇ ಅವರದ್ದು ಅವರ ಒಂದು ಕೃಪಾಶೀರ್ವಾದದಿಂದ ಅವರು ಏನು ಆ ಸಂದರ್ಭದಲ್ಲಿ ವಿಷಯ ಗೊತ್ತಾಗಿ ನನಗೆ ಹೇಳಿ ಕಳಿಸಿದರು ಒಮ್ಮೆ ಬರಲಿ ಕೇಳಿ ಅಂತ ಸೊ ಹಾಗೆ ಒಂದು ದಿವಸ ಸಂಜೆ ಅಲ್ಲಿಗೆ ಹೋದಾಗ ಅವರು ಏನಾಯಿತು ಅಂತ ಕೇಳಿದರು ಇಲ್ಲ ಅದು ಅಷ್ಟೊತ್ತಿಗೆ ಅವರು ನನಗೆ ಎರಡು ಮೂರು ಜಿಂಗಲ್ಗೆಲ್ಲ ಹಾಡಿಸಿದರು ಹಾಗಾಗಿ ನಾನು ಆಮೇಲೆ ಅವರಿಗೊಂದು ಪ್ರೀತಿ ಕೇಂದ್ರದವನು ಅನ್ನೋದು ಪ್ರೀತಿ ಮತ್ತು ಅಲ್ಲಿ ಇರುವ ಟೈಮ್ ಅಷ್ಟು ನನ್ನ ಬಗ್ಗೆ ಮಂಜುಳವ್ರಾಗಿ ಹತ್ತಿರ ಆಗಲಿ ಎಲ್ಲ ಹೇಳಿ ಗೊತ್ತು ಅವರಿಗೆ ನನ್ನ ಬಗ್ಗೆ ಅವರಿಗೆ ತಿಳ್ಕೊಬೇಕಿತ್ತು ಅಂತ ನಾನು ಕರ್ಸಿದಾಗ ಕರೆಸಿದಾಗ ಇಲ್ಲ ಅಲ್ಲಿಂದ ಬಿಟ್ಟೆ ಅಂತ ಇನ್ನೇನು ಮಾಡ್ತೀರಿ ಅಂದರೆ ನಾನು ಊರಿಗೆ ಹೋಗುವ ಪ್ಲ್ಯಾನ್ ಅಂತ ನೀವು ನಾಳೆ ಬನ್ನಿ ಒಂದು ಹತ್ತು ಹತ್ತುವರೆ ಗಂಟೆ ಅಷ್ಟೊಂದು ಬನ್ನಿ ಅಂತಲ್ಲಿ ನಾನು ಕಳಿಸಿದರು ಹಾಗೆ ನೆಕ್ಸ್ಟ್ ಡೇ ಬೆಳಗ್ಗೆ ಹೋದೆ ಹೋಗಿ ಅಲ್ಲಿ ಅವರ ಬೆಳಗಿನ ಪೂಜೆ ಅದು ಇದೆಲ್ಲ ಆಗಿ ತಿಂಡಿ ಎಲ್ಲ ತಿಂದು ಕೂತ್ಕೊಂಡೆ ಕೂತ್ಕೊಂಡು ಸಂಜೆ ಐದು ಆರು ಗಂಟೆವರೆಗೂ ನಾವು ಮಾತಾಡಿದ್ದೇವೆ ಮಧ್ಯಾಹ್ನ ಊಟ ಕೂಡ ಅಲ್ಲೇ ಆಯಿತು ಹಾಗೆ ಕೊನೆಗೆ ನನ್ನ ನನ್ನ ಅನಿಸಿಕೆಗಳೆಲ್ಲ ಅವ್ರ ಹತ್ರ ಶೇರ್ ಮಾಡಿದೆ ನನ್ನ ಅದುವರೆಗೆ ಆಗಿರೋ ವಿಷಯಗಳೆಲ್ಲ ಶೇರ್ ಮಾಡಿದೆ ಸೊ ಅಷ್ಟೊತ್ತಿಗೆ ಅವರು ಮಧ್ಯಾಹ್ನ ಅಣ್ಣ ಅರವಿಂದ ಅನ್ನ ಊಟಕ್ಕೆ ಬಂದಾಗಲೂ ಕೂಡ ಸರ್ಚ್ ಆಯಿತು ಕೊನೆಗೆ ಸಂಜೆ ಹೇಳಿದರು ನೀವು ಒಂದು ಕೆಲಸ ಮಾಡಿ ನೀವು ಲಗೇಜ್ ಎಲ್ಲ ತನ್ನಿ ಸ್ಟುಡಿಯೋದಲ್ಲಿ ಇಡಿ ಸ್ಟುಡಿಯೋದಲ್ಲಿ ಇರಿ ನಮ್ಮ ಜೊತೆ ಇರಿ ನಮ್ಮ ಜೊತೆ ಊಟ ಮಾಡಿ ಅಂತ ಅಂದರು ನನಗೆ ತುಂಬ ಪ್ರ ತಪಸ್ಸು ಮಾಡಿದ ಮೇಲೆ ದೇವರು ಪ್ರತ್ಯಕ್ಷವಾಗಿ ನಿಮಗೆ ಏನು ಬರಬೇಕು ಅಂತ ಕೇಳ್ತಾರಲ್ಲ ಆ ಥರ ಫೀಲ್ ಆಯ್ತು ನನಗೇನು ಇಲ್ಲಿ ನನ್ನ ಎಲ್ಲ ಕಲ್ಪನೆಗಳಲ್ಲಿ ಬಂತಲ್ಲ ಅಂತ ಒಂದು ಸ್ಟುಡಿಯೋದಲ್ಲಿ ಇರೋದಂದ್ರೆ ಅದಕ್ಕಿಂತ ದೊಡ್ಡ ಪ್ಲಸ್ ಪಾಯಿಂಟ್ ಇಲ್ಲ ಅಲ್ಲಿ ಬರುವವರು ಎಂತಂತವರು ನೆಕ್ಸ್ಟ್ ಡೇ ನಾನು ಬನ್ನಿ ಎಲ್ಲ ತೊಗೊಂಡು ನೆಕ್ಸ್ಟ್ ಡೇ ನಾನೆಲ್ಲ ಹತ್ರ ಸ್ಕೂಲ್ನ ಲಗೇಜ್ ಎಲ್ಲ ತೊಗೊಂಡು ಬಂದು ಅಲ್ಲಿ ನಿಂತು ನಾನೇನು ಅಂದ್ಕೊಂಡೆ ಸ್ಟುಡಿಯೋದಲ್ಲಿ ಕೆಲಸ ಮಾಡಲಿಕ್ಕೆ ಆಯಿತು ಅದ್ರ ಜೊತೆ ನನ್ನ ಇಷ್ಟಾರ್ಥಗಳನ್ನು ಈಡೇರಿಸ್ಕೋಬೋದು ಅನ್ನೋ ದೃಷ್ಟಿಯಿಂದ ಬೆಳಗ್ಗೆ ಸ್ಟುಡಿಯೋಗೆ ಹೋಯ್ತು ಸ್ಟುಡಿಯೋಗೆ ಹೋಗಿ ಯಾವುದೊಂದು ಆ್ಯಂಪ್ಲಿಫ್ಲ ಇರ್ತಕ್ಕ ಈಚೆ ಇಡಬೇಕಾದ್ರೆ ಅರವಿಂದ ಅಣ್ಣ ನೀವೇನು ಮಾಡ್ತೀವಿ ಇಲ್ಲಿ ಇಡೀಲಿ ಹೋಗಿ ಅಂದರು ಹಾಂ ಆ ನನಗೆ ನಿನ್ನೆ ಇಲ್ಲಿ ಇರಲಿ ಕೇಳಿ ಇವತ್ತು ಬೆಳಗ್ಗೆ ಬೆಳಗ್ಗೆ ಹಾಗಾಗಿ ನನಗೆ ಶಾಕ್ ಆಯಿತು ಕೆಳಗೆ ಬಂದೆ ಕೆಳಗೆ ಬಂದ ತಕ್ಷಣ ಮುಖ ಸ್ವಲ್ಪ ಡಲ್ಲಾಗಿದ್ದ ಕೇಳಿ ಜಯಶ್ರೀ ಅವರು ಕೇಳಿದರು ಏನು ಏನಾಯಿತು ಇಲ್ಲ ಅಣ್ಣ ಈ ಥರ ಇತ್ತರ ಅಂದರು ನೀವು ಕೆಲಸ ಕೆಲಸಕ್ಕೆ ಅಂತ ಇಟ್ಟದಲ್ಲ ನಾವು ರಮೇಶ್ ನೀವು ಕೆಲಸ ಇಲ್ಲಿ ಕೆಲಸಕ್ಕೆ ಅಂತ ನೀವು ಇದ್ದು ನಿಮ್ಮ ಸಾಧನೆಗಳನ್ನು ನೀವೇನು ಅಂದ್ಕೊಂಡಿದ್ರೆ ಅದನ್ನು ಆಗಕ್ಕೆ ನೋಡಿ ಅಂತ ಹೇಳಿದರು ಆದರೆ ಪುನಃ ಇಲ್ಲಿ ಭಾವಗೀತೆಯ ಬಲಕ್ಕೆ ಬ ಬಂದು ಬಿದ್ದಿರಿ ನೀವು ಹೌದು ಅದು ಅಂದರೆ ಈಗ ಮತ್ತೆ ತಿರ್ಗಾ ಅದು ಯಾಕೆ ಬಿತ್ತು ಅಂತ ನಾನು ಅದನ್ನು ಹೇಳ್ತೀನಿ ಯಾಕಂದರೆ ಅಲ್ಲಿವರೆಗೂ ನನಗೆ ಭಾವಗೀತೆ ಇದು ಜಾಸ್ತಿ ಯಾಕಂದರೆ ನನಗೆ ಅವಕಾಶಗಳಲ್ಲ ಅಲ್ಲಿವರೆಗಿದ್ದದ್ದು ಚಿತ್ರಗೀತೆಗಳಿಗಿಂತ ಭಾವಗೀತೆಗಳು ಆಡೋದಕ್ಕೆ ಅವಕಾಶ ಅತ್ರಿ ಇರುವಾಗಲೂ ಬೇರೆ ಯಾರಾದರೂ ಸಂಘ ಸಂಸ್ಥೆಗಳು ಕರೆದಾಗ ಭಾವಗೀತೆ ಆಡಲಿಕ್ಕೆ ಕರಿತಾಯಿದ್ರು ನನಗೆ ಚಿತ್ರಗೀತೆಗಳಿಗೆ ಇನ್ನೂ ಯಾರೂ ಕರೆದಿಲ್ಲ ಚಿತ್ರಗೀತೆಯಲ್ಲಿ ಕರೆದೇ ಓಮಲ್ಲಿಗೆ ಆದ್ಮೇಲೆ ಓಮಲ್ಲಿಗೆ ಹಾಡಾದ್ಮೇಲೆ ಚಿತ್ರಗೀತೆ ಅಲ್ಲಿವರಿಗೆ ಬರೀ ಭಾವೀತೆ ಭಕ್ತಿಗೀತೆ ದಾಸರ ಪದಗಳ ಪದಗಳೇ ಇತ್ತು ಇಷ್ಟರಲ್ಲಿ ಎಷ್ಟು ಇದು ನಾನು ಇದು ಐದನೇ ವರ್ಷ ಬೆಂಗಳೂರಿಗೆ ಬಂದು ಐದನೇ ವರ್ಷ ತೊಂಬತ್ನಾಲ್ಕರಲ್ಲಿ ಇದೆಲ್ಲ ತೊಂಬತ್ನಾಲ್ಕರಲ್ಲಿ ನಾನು ತೊಂಬತ್ನಾಲ್ಕು ಬಿಗಿನಿಂಗ್ ನಾನು ಅರವಿಂದ್ ಸ್ಟುಡಿಯೋಗೆ ಬಂದಿರೋದು ಬಂದು ಈ ತರ ಸ್ಟುಡಿಯೋಗೆ ಅಲ್ಲಿ ಅಲ್ಲಿ ನಿಲ್ಲುವ ಎಲ್ಲ ಆಯಿತು ಅವರು ಬಂದವರಿಗೆಲ್ಲ ನಾನು ಪರಿಚಯ ಮಾಡ್ತಾ ಇದ್ದರು ಅಣ್ಣ ಆಗಲಿ ಜಯಶ್ರೆ ಅರವಿಂದ್ ಆಗಲಿ ನಾನು ಜೋಶಿ ಅವರಿಂದ ಮೇಡಮ್ ಅಂತಲೇ ಕರಿತಿದ್ದೆ ಒಂದು ದಿವಸ ನನಗೆ ಯಾಕೋ ಗೊತ್ತಿಲ್ಲ ಮೇಡಮ್ ಅಂತ ಕರಿ ಸ್ವಲ್ಪ ಇನ್ ಅನ್ಕಂಫರ್ಟೇಬಲ್ ಆಗುತ್ತೆ ಅದೇ ನಾನು ಅವ್ರಿಗೆ ಕೇಳಿದೆ ನಾನು ನಿಮ್ಮನ್ನು ಅಮ್ಮ ಅಂತ ಕರಿಬೋದಾ ಅಂತ ಕೇಳಿದೆ ಅದು ಏನಾಯಿತು ಗೊತ್ತಿಲ್ಲ ಅವ್ರಿಗೂ ಕಣ್ಣಲ್ಲಿ ನೀರು ಬಂದುಬಿಡ್ತು ಅವ್ರಿಗೆ ಧಾರಾಳವಾಗಿ ಪುಟ್ಟ ನನಗೆ ಪುಟ್ಟ ಅಂತ ಕರಿತಾಯಿದ್ರು ರಾಮು ಅಂತ ಕರಿತಾಯಿದ್ರು ರಾಮು ಪುಟ್ಟ ಅಂತ ಅದ ಆ ಮನೆಯವರಿಗೆ ಮಾತ್ರ ಕರೀಲಿಕ್ಕೆ ಅದು ಪರ್ಮಿಷನ್ ಬೇರೆ ಯಾರು ಕರೆದನ್ನ ನಾನು ಕಿವಿ ಕೊಡಲ್ಲ ಸೊ ಅದು ಅಲ್ಲಿಂದ ಮತ್ತೆ ಅವರು ಈ ಒಂದಷ್ಟು ಮ್ಯೂಸಿಕ್ ಡೈರೆಕ್ಟರ್ಗಳು ಬರೋದು ಸಿಂಗರ್ಸ್ ಬರೋದು ಇನ್ಸ್ಟ್ರೂಮೆಂಟ್ ಪ್ಲೇಯರ್ಸ್ ಬರೋದು ಹೆಕ್ಟಿಕ್ ರೆಕಾರ್ಡಿಂಗ್ ಒಂದು ದಿವಸನ ಫ್ರೀ ಇರ್ತಿರಲಿಲ್ಲ ಆ ಟೈಮಲ್ಲಿ ಒಂದು ದಿವಸ ರಾಜ್ಕುಮಾರ್ದು ಉಕ್ಕಡ ಗಾತ್ರಿ ದೇವರ ಬಗ್ಗೆ ರಾಜ್ಕುಮಾರ್ ಆಡಲಿಕ್ಕೆ ಒಂದು ಟ್ರ್ಯಾಕ್ ಮಾಡೋ ಕೆಲಸಕ್ಕೆ ವಿಮಾನ ಅವರು ಬಂದಿದ್ದರು ವಿಮಾನ ಅವರು ಮ್ಯೂಸಿಕ್ ಆಯಿತು ಆ ಮ್ಯೂಸಿಕ್ ಬದು ಬರೋ ಟೈಮಲ್ಲಿ ಆ ಸ್ಟುಡಿಯೋ ಬುಕ್ ಮಾಡಲಿಕ್ಕೆ ಬಂದ ಟೈಮಲ್ಲಿ ಮನೋಹರು ನನಗೆ ಪರಿಚಯ ಮಾಡಿದೆ ನಿಮ್ಮ ಊರಿನವರೇ ಮನೋರು ನೀವು ಸ್ವಲ್ಪ ಸಪೋರ್ಟ್ ಮಾಡಿ ಇವರಿಗೆ ಅಂತೇಳಿ ಆಯಿತು ಅಂತ ಹೇಳಿದರು ಹಾಗೆ ಆಟ್ ಶೂ ರೆಕಾರ್ಡಿಂಗ್ ಇದ್ದ ದಿವಸ ನನಗೆ ಒಂದು ಮೂರು ಹಾಡು ಕೊಟ್ಟರು ಇದು ನೀನು ಹಾಡು ಅದನ್ನು ಕಂಡಕ್ಟ್ ಮಾಡಲಿಕ್ಕೆ ಕೊಟ್ಟಿರೋದು ಚಾಮಿ ಅಂತ ಒಬ್ಬರು ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ ಅವ್ರಿಗೊಬ್ಬರು ತಮ್ಮ ಇದ್ದಾನೆ ರವಿ ಅಂತ ಸೊ ಅದೇ ಟೈಮಲ್ಲಿ ಶಶಿಧರ ಕೋಟೆ ಕೂಡ ಬೆಂಗಳೂರಿಗೆ ಬಂದ ಟೈಮು ಏನಾಯ್ತು ಅಂದರೆ ಕೊನೆಗೆ ಶಶಿಧರ್ ಕೋಟೆಗೆ ಮೂರು ಆಡು ರವಿಗೆ ಮೂರು ಆಡು ಮೂರು ಹಾಡು ನನಗೆ ರಾಜ್ಕುಮಾರ್ ಅವರಿಗೆ ಒಂಬತ್ತು ಆಡು ಹೊತ್ತು ಟ್ರ್ಯಾಕ್ ಎರಡು ಮೂರು ದಿವಸದಲ್ಲಿ ಟ್ರ್ಯಾಕ್ ಆಯಿತು ಟ್ರ್ಯಾಕ್ ಆಗಿ ಟ್ರ್ಯಾಕ್ ಆದಮೇಲೆ ಅಣ್ಣ ರಾಜ್ಕುಮಾರ್ ಅವರಿಗೆ ಮುಂಚೆನೇ ಕೊಡಬೇಕು ಅವರು ಎಲ್ಲ ಪಕ್ಕ ರೆಡಿಯಾಗಿ ಬರೋದು ಮತ್ತೆ ಮತ್ತೊಂದು ತಿಂಗಳಾದಮೇಲೆ ಬರಬೇಕು ಅವರು ಸೊ ಆಮೇಲೆ ಕೊಟ್ಟು ಅವರು ಇವರು ರೆಡಿ ಆಗೋರೆ ಕಾಯ್ಬೇಕಲ್ಲ ಆ ಟೈಮಲ್ಲಿ ಅವರಿಗೆ ಮನೋರು ಮನೋರಿಗೆ ಕಾಲ್ ಮಾಡಿ ಹೇಳಿದ್ರಂತೆ ಮನೋರು ಬನ್ನಿ ಅಮ್ಮ ಅಂತ ಹೇಳಿದ್ರೆ ಮನೋರು ಸರ್ ಹೋದಾಗ ಹೇಳಿದ್ರಂತೆ ನನಗೆ ಇದು ಬೇರೆ ಬೇರೆ ವಾಯ್ಸಲ್ಲಿದೆ ಈ ಥರ ಬೇಡ ಒಂದೇ ವಾಯ್ಸಲ್ಲಿ ಬೇಕು ಅಂತೇಳಿ ನನ್ನ ವಾಯ್ಸನ್ನು ಕೊಟ್ಟು ಇದೆಲ್ಲವನ್ನು ಈ ವಾಯ್ಸಲ್ಲಿ ಹಾಡಿಕೊಡಿ ಅಂತ ರಾಜ್ಕುಮಾರ್ ರಾಜ್ಕುಮಾರ್ ಹೇಳೋದು ನನ್ನ ನಂಬಕ್ಕೆ ಆಗೋದಿಲ್ಲ ಅದವರಿಗೆ ರಾಜ್ಕುಮಾರ್ ಬಗ್ಗೆ ಅಭಿಮಾನ ಪ್ರೀತಿ ಅದನ್ನ ಯಾವೆಲ್ಲ ನಾವು ನೋಡ್ತೀವಿ ಅನ್ನೋದೆಲ್ಲ ಕನಸಿತ್ತು ನನಗೆ ಆದರೆ ಕನಸಿಗಿಂತ ಆಚೆ ನನಗೆ ಅವರನ್ನು ರೀಚ್ ಆಯಿತು ಇಷ್ಟರಲ್ಲಿ ನೀವು ರಮೇಶ್ ಚಂದ್ರ ಆಗಿಬಿಟ್ಟಿದೀರ ಅದು ನಾನು ಹೇಳಿದ್ನಲ್ಲ ಅಲ್ಲಿ ಅತ್ರಿಯವರ ಅತ್ರಿಯವರು ಒಂದು ಕಾರ್ಯಕ್ರಮ ಅದೇ ಮಧ್ಯದಲ್ಲಿ ಕಟ್ಟಾಯ್ತದ್ದು ಮಧುರ ಸಂಗೀತ ಕಾರ್ಯಕ್ರಮದಲ್ಲಿ ಎರಡು ಮೂರು ಹಾಡು ಕೊಟ್ಟರು ಅದರಲ್ಲಿ ಒಂದು ಬಾಮಲ್ಲಿಗೆ ಚೆನ್ನವಿರ ಕಣವಿದು ಇದು ಮತ್ತೆ ಎರಡು ಹಾಡು ಬೇರೆ ಹಾಡು ಚನ್ನವೀರ ಕಣವಿದ್ದು ಒಂದು ಹಾಡು ನನಗೆ ಒಂದು ಡಿಬೇಟ್ ಆಡಿತ್ತು ಗಾಯತ್ರಿ ಮೋಹನ್ ಅಂತ ಅಲ್ಲಿ ಸ್ಟೂಡೆಂಟ್ ಆಗಿದ್ದರು ಅವರು ನಾನು ಡಿಬೇಟ್ ಆಡಬೇಕಿತ್ತು ಸೊ ಇನ್ನೊಂದು ಹಾಡು ನರಸಿಂಹ ನರಸಿಂಹ ನಾಯಕ್ ಸರ್ ಜೊತೆ ಹಾಡಲಿಕ್ಕಿತ್ತು ಸೊ ಆ ಹಾಡು ಆ ಅನೌನ್ಸ್ ಮಾಡೋದು ಅಂದರೆ ಇದನ್ನು ಉದಯೋನ್ಮುಖ ಗಾಯಕ ಆದಿದೆ ಅಂತ ನನ್ನ ಬಗ್ಗೆ ಹೇಳಿ ರಮೇಶ್ ಚಂದ್ರ ಅಂತ ನನ್ನ ಕಿವಿಗೆ ಫಸ್ಟ್ ಕೇಳೋದು ರಮೇಶ್ ಚಂದ್ರ ಅಂತ ಅಲ್ಲಿ ಸೊ ನನ್ನ ಹೆಸರು ರಮೇಶ್ ಚಂದ್ರ ಅಂತ ಮಾಡಿದರು ಸೊ ಅದು ರಮೇಶ್ ಚಂದ್ರ ಆಗಿರೋದು ರಮೇಶ್ ಇದ್ದದ್ದು ಹಾಗಾದರೆ ನಿಮ್ಮ ಹೆಸರು ಕೊಟ್ಟವರು ಅದು ಯಾವತ್ತು ನಾನು ಎಲ್ಲಿಗೂ ಹೋದಾಗಲೂ ನಾನು ಅದೇ ಹೇಳಿದೆ ನನ್ನ ರಮೇಶ್ ರಮೇಶ್ ಚಂದ್ರ ಮಾಡಿದ್ದೆ ಅತ್ರಿ ಅವರು ಅಂತ ಸಿಸ್ಟರ್ಗೆ ನಾನು ಹೇಳ್ತಾ ಇರ್ತೇನೆ ಹಾಗೆ ಬಹುಶಃ ಚಂದ್ರನಾಗಿ ಹೊಳಿತಾ ಇರ್ಲಿ ಅನ್ನೋ ಭಾವನೆ ನಿಮ್ಮ ವಾಯ್ಸ್ ಮೆಲೋಡಿಯಸ್ ಆಗಿರೋದ್ರಿಂದ ಏನು ಅದು ಕೆಲವೊಮ್ಮೆ ಆಗಿರುತ್ತೆ ಅಂತ ಕಾಲ ಕೆಲವೊಮ್ಮೆ ಆಲೋಚನೆ ಕಾರಣ ಏನು ಕೊಟ್ಟಿಲ್ಲ ಕೊಟ್ಟಿಲ್ಲ ನೋಡ್ರಿ ನಾನು ಯಾವುದು ಇದು ಮಾಡಿಲ್ಲ ನಾನು ನನ್ನ ಪಾಡಿಗೆ ನಾನು ಅದನ್ನ ಅನೌನ್ಸ್ ಮಾಡಿದ್ದೀನಿ ಅಂತ ಹೇಳಿದ್ರು ಹ್ಮ್ ಆಯ್ತು ಸರ್ ಅಂತ ನಾನು ಕೊನೆಗೆ ಯಾಕಂದರೆ ನನ್ನ ಇರುವ ಹೆಸರಿಗೆ ಏನು ಡ್ಯಾಮೇಜ್ ಆಗಿಲ್ವಲ್ಲ ಅಂತ ನಾನು ಸಮಾಧಾನ ಅದೇ ಇದರ ನಡುವೆ ಕ್ಯಾಸೆಟ್ಗೆ ಹಾಡೋದು ಎಲ್ಲ ಆರಂಭ ಆಯಿತು ಹೌದು ಆ ಸಂದರ್ಭದಲ್ಲಿ ನಿಮಗೆ ಒಬ್ರು ಸಿಕ್ಕಿದ್ರು ಅಂತ ಹೇಳ್ತೀರಾ ನಾನು ಈ ಮನೋಹರ್ ಸರ್ಗೆ ಹಾಡಿದ ಟೈಮಲ್ಲಿ ರಾಜ್ಕುಮಾರ್ ಹಾಡಲಿಕ್ಕೆ ಬರು ಹಾಡಲಿಕ್ಕೆ ಬಂದ ಅವರು ಐದು ಒಂದು ವಾರ ಬಂದಿದ್ದಾರೆ ಅದನ್ನ ಹಾಡೋಕ್ಕೆ ಆ ಫಸ್ಟ್ ಬರೋ ದಿವಸ ಆ ನಾನು ನನಗೂ ಫಸ್ಟ್ ಕಾಣೋದು ಈಗ ದೇವ್ರ ಥರ ನೋಡೋ ಒಂದು ವ್ಯಕ್ತಿಯನ್ನು ಕಣ್ಮುಂದೆ ಕಾಣೋದಂದ್ರೆ ಅದು ಅದೃಷ್ಟ ಸೊ ಆ ಹಾಡಾಡಲಿಕ್ಕೆ ಬಂದ ದಿವಸ ಮನೆ ಒಳಗೆ ಏನವರೆಗೂ ಕಾರ್ ತಂದು ಆ ಕಾರ್ದ ಮೇಲೆ ಥರ್ಡ್ ಫ್ಲೋರಿಗೆ ಅವರು ನಡ್ಕೊಂಡು ಬರೋದು ಬಂದು ಒಳಗೆ ಬಂದು ಸ್ಟುಡಿಯೋದಲ್ಲಿ ದೇವ್ರ ದೇವರ ಇದಕ್ಕೆ ನಮಸ್ಕಾರ ಎಲ್ಲ ಮಾಡಿದೆ ಕೂತ್ಕೊಂಡು ಎಲ್ಲಿ ಟ್ರ್ಯಾಕ್ ಆಡಿದವರು ಅಂತ ಕೇಳಿದರು ಫಸ್ಟ್ ಕೇಳ್ದಲ್ಲಿ ಸೊ ನಾನು ಹಿಂಗೆ ನಿಂತಿದ್ದೆ ಹೋಗಿ ನಮಸ್ಕಾರ ಮಾಡಿದ ನಾನು ಇಲ್ಲಿ ಮುಟ್ಟಿ ಹೇಳಿದರು ತುಂಬ ಚೆನ್ನಾಗಿ ಹಾಡ್ತೀರ ನೀವು ತುಂಬ ಮೇಂಟೈನ್ ಮಾಡ್ಕೊಳ್ಳಿ ಪ್ರ್ಯಾಕ್ಟೀಸ್ ಮಾಡಿಕೊಳ್ಳಿ ಚೆನ್ನಾಗಿ ಅಂತ ನನಗೆ ಆಶೀರ್ವಾದ ಮಾಡಿದರು ಆಮೇಲೆ ಅವರು ಇದ್ದಷ್ಟು ದಿವಸ ನಮಗೆ ಹಬ್ಬ ಕೆಲವೊಮ್ಮೆ ಒಂದು ಹಾಡು ಎರಡು ಹಾಡು ಆಡ್ತಿದ್ರು ಒಂದು ದಿವಸಕ್ಕೆ ಆರಾಮಕ್ಕೆ ಹಾಡೋದು ಅಂದರೆ ಅದು ಹಾಡೋದನ್ನು ನೋಡಲಿಕ್ಕೆ ಎರಡು ಕಣ್ಣು ಸಾಲದು ಒಂದು ಎಕ್ಸ್ಪ್ರೆಷನ್ ಕೊಡ್ತಾರೆ ಅಷ್ಟಿಷ್ಟಲ್ಲ ಆಮೇಲೆ ಅದಕ್ಕೆ ನಾವೆಲ್ಲ ಕೋರಸು ಕೂಡ ಹಾಡಿದ್ದೀವಿ ಅದೆಲ್ಲ ಎಂಜಾಯ್ ಮಾಡಿದ್ವಿ ಆ ಒಂದು ವಾರ ಅಂತೂ ತುಂಬ ಎಂಜಾಯ್ ಮಾಡಿದ್ವಿ ಅಷ್ಟೊತ್ತಿಗೆ ಮನೋರು ತುಂಬ ಬ್ಯುಸಿ ಇದ್ದ ಟೈಮ್ ಆವಾಗ ಸೊ ಅದು ಅವ್ರದ್ದು ರೆಕಾರ್ಡಿಂಗ್ ಎಲ್ಲ ಮುಗಿತಾಯಿತು ಅಷ್ಟೊಂದು ದಿವಸ ಅದಾಗಿ ಒಂದು ಒಂದು ಸ್ವಲ್ಪ ದಿವಸಕ್ಕೆ ಮನೋರು ನನಗೆ ಫೋನ್ ಮಾಡಿ ಅವತ್ತು ಒಂಬತ್ತು ಗಂಟೆಗೆ ಅರವಿಂದ್ ಸ್ಟುಡಿಯೋದಲ್ಲಿ ರೆಕಾರ್ಡಿಂಗ್ ಇದೆ ನನಗೆ ಅವರದೇ ಬಿ ವಿ ಶ್ರೀನಿವಾಸ್ ಅಂತ ಈ ಬಿ ವಿ ಶ್ರೀನಿವಾಸ್ ಅವ್ರಿಗೂ ಕೂಡ ಅಮ್ಮ ಪರಿಚಯ ಮಾಡಿದರು ಅಮ್ಮ ಅಣ್ಣ ಪರಿಚಯ ಮಾಡಿ ನಾನು ಹೇಳ್ತೀನಿ ಮೇಡಮ್ ಹೇಳ್ತೀನಿ ಮೇಡಮ್ ಅವರು ಪಾಪ ಚೆನ್ನಾಗಿ ಆಡ್ತಾರಂತ ಕಿವಿಗೆ ಕೇಳಿದ್ರು ಸಾಕು ಅವ್ರಿಗೆಲ್ಲರಿಗೆ ಅವಕಾಶ ಅಂತ ಕೊಡುವಂಥ ಒಂದು ಗ್ರೇಟ್ ವ್ಯಕ್ತಿ ಇಡೀ ನಮ್ಮ ಈ ಸು ಸುಗಮ ಸಂಗೀತದ ಇಂಡಸ್ಟ್ರಿಯಲ್ಲಿ ನಾನು ದ ಬೆಸ್ಟ್ ಅಂತ ಹೇಳೋದು ಅವ್ರನ್ನ ಬಿಯುಷ್ನ ದ ಬೆಸ್ಟ್ ಬೇರೆ ಯಾರು ಬೆಸ್ಟ್ ಅಲ್ಲ ಅಂತ ದ ಬೆಸ್ಟ್ ಅಂತ ಹೇಳೋದು ಯಾಕಂದ್ರೆ ಅವರು ಬಹುಶಃ ನನ್ನನ್ನ ಕ್ಯಾಸೆಟ್ ಇದಕ್ಕೆ ಜಾಸ್ತಿ ಸಪೋರ್ಟ್ ಮಾಡಿದ್ದು ಅವರೇ ಹೈಯೆಸ್ಟ್ ನಾನು ಟ್ರ್ಯಾಕ್ ಆಡಿದ್ದು ಕ್ಯಾಸೆಟಿಗೆ ಅವ್ರಿ ಅವರಿಗೇನೆ ಆಲ್ಮೋಸ್ಟ್ ಎಲ್ಲ ದಿವಸ ಕೂಡ ಒಂದೊಂದು ಸ್ಟುಡಿಯೋದಲ್ಲಿ ಇರ್ತಿತ್ತು ರೆಕಾರ್ಡಿಂಗ್ ನಾನು ಫುಲ್ ಡೇ ಟ್ರ್ಯಾಕ್ ಹಾಡ್ದು ಅಂದರೆ ಅದು ಎಂಟು ಹಾಡು ಒಂಬತ್ತು ಹಾಡು ಹತ್ತಾಳೆ ಹತ್ತು ಹಾಡಿರುತ್ತೆ ಹತ್ತು ಹಾಡುಗಳನ್ನು ಅಲ್ಲೇ ಕಲಿತು ಹಾಡಬೇಕು ಹಾಗೆ ಆ ಸಂದರ್ಭದಲ್ಲಿ ಮನೋರು ಒಂದು ಫೋನ್ ಮಾಡಿ ಒಂದು ಹಾಡು ಹಾಡಬೇಕು ನೀವು ಶೂಟಿಂಗ್ ಪರ್ಪಸ್ ಅದು ಅದರಲ್ಲಿ ಲಿರಿಕ್ಸ್ ಇಲ್ಲ ಅದರಲ್ಲಿ ಲಿರಿಕ್ಸನ್ನು ಒಂದು ಶೂಟಿಂಗ್ ಪರ್ಪಸ್ಗ ನೀವು ಕೊಡಬೇಕು ಅಂದರು ಸರಿ ಆಯಿತು ಅಣ್ಣ ಬರ್ತೀನಿ ಆದರೆ ನನಗೆ ಒಂಬತ್ತು ಗಂಟೆಗೆ ರೆಕಾರ್ಡ್ ಇದೆ ಇಲ್ಲ ಇದು ಏಳು ಗಂಟೆಗೆ ಇಲ್ಲಿ ಏಳು ಗಂಟೆಗೆ ಬಂದು ನೀವು ಹಾಡಿ ಕೊಟ್ಬಿಡಿ ಅಂದರೆ ಕೊಟ್ಟು ಹೋಗ್ಬಿಡಿ ಒಂಬತ್ತು ಗಂಟೆಗೆ ನೀವು ಸ್ಟುಡಿಯೋದಲ್ಲಿ ಇರ್ಬೋದು ಅಂದರು ನನಗೆ ಭಯ ಯಾಕಂದರೆ ಸರ್ಗೆ ನಾನು ಒಂಬತ್ತು ಗಂಟೆಗೆ ಇರಬೇಕಲ್ಲಿ ಆದರೂ ಬೆಳಗ್ಗೆ ಆರು ಗಂಟೆಗೆಲ್ಲ ಹೋಗಿ ನಾನು ಏಳು ಗಂಟೆಗೆ ಹತ್ತು ನಿಮಿಷ ಇರಬೇಕಾದ್ರೆ ಸ್ಟು ಇದ್ದೆ ಆಮೇಲೆ ಏಳು ಏಳು ಕಾಲ ಆಗೋಷ್ಟೊತ್ತಿಗೆ ಎಲ್ಲರೂ ಬಂದರು ಹತ್ತು ಗಂಟೆಗೆ ಸ್ಟುಡಿಯೋ ಇದು ಈ ಸಾಂಗ್ ಹೋಗಬೇಕು ಕೊಡೇಕನಲ್ಲಿಗೆ ಊಟ್ ಶೂಟಿಂಗಿಗೆ ಸೊ ನಾನು ಕೇಳುವಾಗ ಇತ್ತು ಸಾಂಗು ಕೇ ಈ ಥರ ಇತ್ತು ಲಿರಿಕ್ಸ್ ಕೊಟ್ಟರು ಅಣ್ಣ ಇದನ್ನು ಇದಕ್ಕೆ ಹಾಡಬೇಕು ಅಂದರು ನನಗೆ ಆವಾಗ ಒಂದು ಟೇಪ್ ರೆಕಾರ್ಡ್ ಆಗಲಿ ಕೇಳೋಕ್ಕೆ ಒಂದು ವ್ಯವಸ್ಥೆ ಇರಲಿಲ್ಲ ಬಟ್ ಬರೀ ಆ ಟ್ಯೂನ್ ಒಮ್ಮೆ ಕೇಳುವಾಗಲೇ ನನ್ನ ಮನಸ್ಸಿಗೆ ಅದು ಇಷ್ಟ ಆಯಿತು ಸಿಕ್ಕಾಪಟ್ಟೆ ಇಷ್ಟ ಆಯಿತು ಆ ಟ್ಯೂನೇ ಇಷ್ಟ ಆಯಿತು ಮತ್ತು ಲಿರಿಕ್ಸ್ ಬಗ್ಗೆ ನಾನು ಆವಾಗ ತುಂಬ ತಲೆ ಕೆಡಿಸ್ಕೊಂಡು ಅಲ್ಲ ಒಂದು ಲಿರಿಕ್ಸನ್ನು ಹೇಗೆ ಎಂಜಾಯ್ ಮಾಡಾಡಬೇಕು ಎಷ್ಟು ಅನುಭವಿಸಾಡಬೇಕು ಅದೆಲ್ಲ ನನಗೆ ಏನಿಲ್ಲ ಒಟ್ಟಿನಲ್ಲಿ ಹಾಡಬೇಕು ಅಷ್ಟು ಮಾತ್ರ ಇದ್ದದ್ದು ಅದಾಗಿ ಕೊನೆಗೆ ಹಾಡಲಿಕ್ಕೆ ಸ್ಟುಡಿಯೋಗೆ ಒಳಗೆ ಹೋದೆ ಹೋಗಿ ಇನ್ನೆರಡು ಸಾರಿ ಕೇಳಿಸಿದ್ರನ್ನು ಒಟ್ಟು ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಅರ್ಧ ಗಂಟೆ ಒಳಗೆ ಹಾಡು ಮುಗಿಯಿತು ಹಾಡು ಮುಗಿಸಿ ಬಂದೆ ಬರುವಾಗ ಪ್ರೊಡಕ್ಷನ್ ಮ್ಯಾನೇಜರು ಒಬ್ಬರು ಸೈನಾಕ ಅಂದರು ಸೈನಾಕದಾಗ ಸುಮ್ಮನೆ ನಾನು ಆ ಕೊಟ್ಟ ಫಿಗರು ನನ್ನ ಕೈಯಲ್ಲಿದ್ದ ಫಿಗರು ಚೇಂಜ್ ಇತ್ತು ನನಗೆ ಕನ್ಫ್ಯೂಷನ್ ಆಯಿತು ಯಾಕಂದ್ರೆ ತಪ್ಪಿದ್ರೆ ಅವ್ರಿಗೆ ಕಡೆ ಏನು ಗಡಿಬಿಡಿ ಬಿಡಿ ತಪ್ಪಿದ್ರೆ ಅಂತೇಳಿ ನಾನು ಸರ್ ಅದು ಇದು ಅಲ್ಲಿ ಆ ಫಿಗರ್ ಇದೆ ನೀವಿಷ್ಟು ಕೊಟ್ಟಿದ್ರಿ ಅಂತ ಕೇಳೋಕ್ಕೆ ಹಾಂ ಕೇಳ ಹೋಗೋಲ್ಲ ಅಂದರು ಕೆಟ್ಟ ವರ್ಡ್ ಹೇಳಿದರು ಆ ವ್ಯಕ್ತಿ ಇಲ್ಲ ಈಗ ಬಟ್ ಹೇಳ್ದು ನಾನು ಅಂದರೆ ಅಲ್ಲೂ ಕೂಡ ಜನಗಳನ್ನು ಹೇಗೆ ಹಿಂಡ್ತಾರೆ ಅನ್ನೋದು ಒಂದು ಸಣ್ಣ ಉದಾಹರಣೆ ನನಗೆ ಫಸ್ಟ್ ಸಾಂಗಿಂದಾನೆ ಸೊ ಅವತ್ತು ಮುನ್ನೂರು ರೂಪಾಯಿ ಪೇಮೆಂಟ್ ಕೊಟ್ಟರು

ನಮ್ಮ ರಾಜೇಶ್ ಸಿಂಗರ್ ಕೃಷ್ಣನ್ ರಾಜೇಶ್ ಕೃಷ್ಣನ್ ರಾಜೇಶ್ ಕೃಷ್ಣನ್ ಒಂದು ಸ್ಟುಡಿಯೋಗೆ ಬಂದು ನಾವು ಇಬ್ಬರ ಜೊತೆ ಆದಾಗ ರಮೇಶ್ ನಿಮ್ದೊಂದು ಹಾಡು ರಿಟರ್ನ್ ಮಾಡಿದ್ದಾರೆ ಯಾವುದು ಈ ಥರ ಈ ಥರ ಅನುರಾಗ ಸಂಗಮ ಫಿಲ್ಮು ಓ ಮಲ್ಲಿಗೆ ಕುಮಾರ್ ಹೌದಾ ಅಂತ ನನಗೆ ಆಶ್ಚರ್ಯ ಆಯಿತು ತಕ್ಷಣ ಮನವರಿಗೆ ಫೋನ್ ಮಾಡಿದೆ ಅಣ್ಣ ಈ ಥರ ಈ ಥರ ರಾಜೇಶ್ ಹಾಂ ಅಯ್ಯೋ ಅದು ಮರ್ತೋಯ್ತು ನನಗೆ ಹೇಳೋಕ್ಕೆ ಅದು ನಿಂದೆ ವಾಯ್ಸ್ ರಿಟರ್ನ್ ಮಾಡಿದ್ದಾರೆ ಅಂತ ಸಿಂಪಲಾಗಿ ಹೇಳಿದರು ನಾನು ಅವಾಗ ಹೇಳಿದೆ ಅಣ್ಣ ಅದೇನು ಸರ್ ವಾಯ್ಸ್ ಮಿಕ್ಸಿಂಗ್ ಮಾಡಬೇಕಿತ್ತಲ್ಲ ಅಣ್ಣ ಅಂತ ಇಲ್ಲ ಅದು ಮಾಡಲೇ ಮಾಡಬೇಕು ಮಾಡಲೇಬೇಕು ಅಂತ ಅವರು ಗೊತ್ತು ಮಾಡಲೇಬೇಕು ಅಂತ ಆದರೆ ಅದಕ್ಕಿಂತ ಮುಂಚೆ ಭವಾನಿ ಅಂತ ಒಂದು ಪಿಕ್ಚರ್ಗೆ ನೆಕ್ಸ್ಟ್ ಪಿಚ್ಚರ್ ನನಗೆ ಅಣ್ಣ ಹಾಡಿಸಿದ್ದು ಭವಾನಿ ಪಿಕ್ಚರ್ಗೆ ಅದು ಹೇಗೆ ಆಯಿತು ಅಂದರೆ ಇದು ಹಾಡಿ ಬಂದದ್ದು ಇದು ಆರು ತಿಂಗಳಾದಮೇಲೆ ಅದರ ಪತ್ತೆ ಇಲ್ಲ ಅದಕ್ಕಿಂತ ಮುಂಚೆನೇ ಭವಾನಿ ಪಿಚ್ಚರ್ದು ಅರವಿಂದ್ ಸ್ಟುಡಿಯೋದಲ್ಲಿ ರೆಕಾರ್ಡಿಂಗ್ ಆಯಿತು ಸೊ ಆರು ಹಾಡುಗಳು ಆರು ಹಾಡುಗಳು ಟ್ರ್ಯಾಕ್ ಆಡಿದ್ದೆ ನಾನು ಅದನ್ನು ನಾಡಕ್ಕೆ ಬಸ್ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವ್ರು ಬಂದಾಗ ನಾನು ಅವ್ರನ್ನ ಫಸ್ಟ್ ಮೀಟ್ ಆಗೋದು ಅವರು ಬಿಡಿ ಅವರು ಒಂದು ಸಿಕ್ಕಾಪಟ್ಟೆ ದೊಡ್ಡ ಲೆಜೆಂಡ್ ಅವರು ಎಲ್ಲ ಹಾಡುಗಳು ಹಾಡ್ತಾ 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 ಒಂದೊಂದನ್ನು ಕೇಳ್ತಾ ಐದು ಹಾಡುಗಳನ್ನು ಹಾಡಿದರು ಬೆಳಗ್ಗೆ ಮಧ್ಯಾಹ್ನ ಬಂದಿಯವರು ಸಂಜೆಷ್ಟೊತ್ತಿಗೆ ಹಾಡಿಬಿಟ್ಟಿದ್ದಾರೆ ಐದು ಹಾಡು ಆರನೇ ಹಾಡು ಕೇಳುವಾಗ ಇನ್ನೊಂದು ಸಾರಿ ಹಾಕು ಅಂದರು ನಾನು ಅವಾಗ ಅಲ್ಲೇ ಅಷ್ಟೊತ್ತು ಅಲ್ಲೇ ಇದ್ದೆ ಅವ್ರು ಹೇಗೆ ಹಾಡ್ತಾರೆ ಅವರ ಟೆಕ್ನಿಕ್ಸ್ ಅದೆಲ್ಲ ನೋಡಿ ನನಗೆ ಖುಷಿ ಆಗ್ತೈತಿ ಎಷ್ಟು ಬೇಗ ಹಾಡ್ತಾರಲ್ಲ ಫಾಸ್ಟ್ ಒಮ್ಮೆ ಕೇಳ್ತಾರೆ ಟಕ ಟಕಟಕದ ಬರ್ಕೊಳ್ತಾರೆ ಹೋಗಿ ಹಾಡ್ತಾರೆ ಆರನೇ ಹಾಡು ಕೇಳಬೇಕಾದ್ರೆ ಇನ್ನೊಂದು ಸಾರಿ ಹಾಕು ಓಂಕಾರ ಅಂತಂದರು ಸರಿ ಇನ್ನೊಂದು ಸಾರಿ ಹಾಕಿದಾಗ ಮನೋರ್ಗೆ ಹೇಳಿದರು ಮನೋರ್ ಇದು ರಮೇಶ್ ದೇರ್ಲಿ ವಾಯ್ಸ್ ಅಂತಂದರು ಸೊ ಅಷ್ಟೊತ್ತಿಗೆ ಅದಕ್ಕೆ ಜಯಶ್ರೀದೇವಿ ಅಂತ ಪ್ರೊಡ್ಯೂಸರ್ ಅವರು ಇಲ್ಲ ಈಗ ಸೊ ಅವರು ತೆಲುಗುನವರು ಅವರು ಇಲ್ಲ ಇಲ್ಲ ಅದು ಆಗೋದಿಲ್ಲ ಅದು ನೀವೇ ಹಾಡಬೇಕು ಅಂದರು ಪಾಲ್ಸರಿಗೆ ನನ್ನ ಮುಂದೆ ನಾನು ಇದ್ದೀನಿ ಯಾಕಂದ್ರೆ ನಾವು ಅವಾಗ ನಾನು ಏನೂ ಅಲ್ಲ ಬಟ್ ರ್ಯಾಕ್ ಸಿಂಗರ್ ಏನಲ್ಲ ಅಂದರೆ ರ್ಯಾಕ್ ಸಿಂಗರಿಗೆ ವ್ಯಾಲ್ಯೂ ಇಲ್ಲ ಅವಾಗ ಈಗ ಸ್ವಲ್ಪ ಇದೆ ಸೊ ಹೇಳಿದರು ಕೊನೆಗೆ ಇಲ್ಲ ಇಲ್ಲ ನಾನು ಅಂತೂ ಹಾಡೋದಿಲ್ಲ ಅಮ್ಮ ನೀನು ಬೇಕಾದ್ರೆ ಅವ್ರಿಗೆ ಒಂದು ಹೊಸ ಪ್ರತಿಭೆ ಅವಕಾಶ ಮನಸ್ಸಿದ್ರೆ ಕೊಡು ಇಲ್ಲಾಂದರೆ ನೀನು ಇಷ್ಟ ನಾನು ನಾನು ಇನ್ನೊಂದು ಹಾಡಾಡಿದ ತಕ್ಷಣ ಒಂದು ಇಪ್ಪತ್ತು ಕ್ಯಾಸೆಟ್ ಜಾಸ್ತಿ ಹೋಗೋದಿಲ್ಲ ರೆಸಿಪಿ ಹಾಡಿದ್ದು ಅದು ಒಂದು ಹಾಡಿದ್ರೆ ಅದು ಹೋಗುತ್ತೆ ಅಂತ ಒಂದು ಮಾತು ಹೇಳಿದರು ಅದೇನೋ ಗರ್ವ ಅಂತ ಗೊತ್ತಿಲ್ಲ ಅವರಿಗೆ ಕೊನೆಗೆ ಮನೋರಿಗೆ ಹೇಳಿದೆ ಮನೋರು ಅವರು ಹಾಡಿ ಹೋದರು ಮನೋರಿಗೆ ಹೇಳ್ತಾಯಿದ್ರು ಇಲ್ಲ ಅದು ಜೇಷ್ ದೋಸೆ ಕಾಯಲ್ಲಿ ಹಾಡಿಸೋಣ ಅಂತ ಸರಿ ಆಯಿತು ಮನೋರು ಒಪ್ಕೊಂಡ್ರು ಆಯಿತು ಅಂತ ಕೊನೆ ಅದಕ್ಕೊಂದು ಆರು ತಿಂಗಳು ಆದಿರ್ಬೇಕು ಅವರು ಬಹುಶಃ ಆರು ತಿಂಗಳ ಮನೋರನ್ನ ಹೇಳಿದ್ರು ಸಲ ಅದನ್ನು ವಾಯ್ಸ್ ಮಿಕ್ಸ್ ಮಾಡುವ ಹಾಗೆ ವಾಯ್ಸ್ ಮಿಕ್ಸಿಂಗ್ ಆಯಿತು ಟಕ್ ಅಂತ ರಿಲೀಸ್ ಆಯ್ತು ಆ ಪಿಕ್ಚರ್ ಫಸ್ಟ್ ಬಂತು ಅದು ಟ್ರ್ಯಾಕ್ ಸಾಂಗ್ ಅನ್ನೇ ಇಟ್ಕೊಂಡ್ರು ಇಲ್ಲ ಅದಕ್ಕೆ ವಾಯ್ಸ್ ಮಿಕ್ಸ್ ಮಾಡಿದ್ರು ಮತ್ತೆ ಈ ಜೆ ಆಗಲ್ಲ ಅಂತ ಅಂದ್ಮೇಲೆ ಮತ್ತೆ ನನಗೆ ನಾನು ಮತ್ತೊಮ್ಮೆ ಹಾಡಿದೆ ಅದಕ್ಕೆ ಮತ್ತೆ ಮಾಡಿದ್ದು ಅದು ಪಕ್ಕಾ ಸಾಂಗ್ ಅದು ಅದಾಗಿ ಆದ್ಮೇಲೆ ರಾಜೇಶ್ ಈ ತರ ಸ್ಟುಡಿಯೋದಲ್ಲಿ ಹೇಳ್ತಾ ಇರೋದು ಸೊ ಅದು ಓಹ್ ಹಾಗಾದರೆ ಎರಡು ಸಾಂಗ್ ಆಯ್ತು ನಂದು ಅಂತೇಳಿ ನಾನು ಲೆಕ್ಕಾಚಾರ ಆಗ್ತಿದ್ದೆ ಸೊ ಎರಡನೇ ಸಾಂಗ್ ಆಯ್ತು ನಂತ ಅಂದರೆ ಹಾಡಿದ್ದು ಫಸ್ಟ್ ಅದು ರಿಲೀಸ್ ಆದದ್ದು ಫಸ್ಟ್ ಭವಾನಿ ಹಾಗೆ ಆ ಆರು ತಿಂಗಳಾದಮೇಲೆ ಮತ್ತು ಆ ಹಾಡು ರಿಲೀಸ್ ಆಯಿತು ಅದಕ್ಕೆ ರಾಜ್ಯ ಪ್ರಶಸ್ತಿ ಆಮೇಲೆ ಅದು ಅದು ಎಕ್ಸ್ಪೆಕ್ಟೇಷನೇ ಅಲ್ಲ ನನಗೆ ನಿಜವಾಗ್ಲೂ ಇವತ್ತಿಗೂ ಕೂಡ ಅದು ಹೆಂಗೆ ಹೆಂಗಾಗಿತ್ತಂದರೆ ಆ ಹಾಡು ಎಲ್ಲರೂ ಕೇಳಿ 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 ಈ ಅವಾರ್ಡ್ ಬರೋದಕ್ಕಿಂತ ಮುಂಚೆ ಆರು ತಿಂಗಳ ಮುಂಚೆನೆ ನನಗೆ ಅವಾರ್ಡ್ ಬಂದಾಗ ಆಗಿತ್ತು ಅಷ್ಟ ಮಟ್ಟಕ್ಕೆ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾ ಇದ್ರು ನೋಡಿ ಸರ್ ನಿಂಗೆ ರಾಜ್ಯ ಪ್ರಶಸ್ತಿ ಬರುತ್ತೆ 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 ಅಂತ ಅದು ಅದು ಹೇಳಿ ಹೇಳಿಯೇನು ಗೊತ್ತಿಲ್ಲ ಅದು ಆದ ತಕ್ಷಣ ಆ ಖುಷಿ ಇರಲಿಲ್ಲ ಅದನ್ನು ಬಂದಂಗೆ ಆಗಿತ್ತು ನನಗೆ ಮುಂಚೆನೆ ಸೊ ಹಾಗೆ ಫಸ್ಟ್ ಹಾಡಿಗೆ ಒಂದು ಫಸ್ಟ್ ಪ್ರಶಸ್ತಿ ಒಂದು ನನ್ನ ಆಸೆ ನಾನೇನು ಅನ್ಕೊಂಡು ಊರಿಂದ ಬಂದಿದ್ನೋ ನಾಳೆ ನಾನು ಇಲ್ಲದಿದ್ದರೂ ಕೂಡ ನನ್ನ ವಾಯ್ಸನ್ನು ಕೇಳಬೇಕು ನನ್ನ ನೋಡಬೇಕು ಅನ್ನೋ ಒಂದು ಒಂದೇ ಒಂದು ನನ್ನ ಆಸೆ ದೇವರು ಪೂರೈಸಿಕೊಟ್ಟಿದ್ದಾರೆ ದೇವರಿಗೆ ಥ್ಯಾಂಕ್ಸ್ ಹೇಳಿ ಅಲ್ಲಿಂದ ಶುರು ಮಾಡಿದ್ವಿ